ನಮಸ್ಕಾರ, ಸಂಯುಕ್ತ ಕರ್ನಾಟಕ 7@7 ಗೆ ಸ್ವಾಗತ. ನಾನು ಚನ್ನವೀರ್ ಸಗರ್ನ. ಅಪಘಾತವಾದಾಗ ನಾವೆಲ್ಲ ಹೇಗೆ ನಡ್ಕೋಬೇಕು, ಮೊದಲು ಏನ್ ಮಾಡಬೇಕು ಅಂತ ಅಣುಕು ಪ್ರದರ್ಶನ ಮಾಡೋದನ್ನ ನೋಡಿದಿವಿ. ಅಷ್ಟೇ ಯಾಕೆ, ನಾವಿರೋ ಜಾಗದಲ್ಲಿ ಏನಾದರೂ ಬಾಂಬ್ ಬ್ಲಾಸ್ಟ್ ಆದ್ರೆ ಏನ್ ಮಾಡಬೇಕು ಅಂತಾನು ರಿಯಲ್ ಆಗಿ ಘಟನೆ ನಡೆದೋರ್ ತರಾನೇ ಅಣುಕು ಮಾಡಿ ಅವೇರ್ನೆಸ್ ಮಾಡೋದನ್ನು ಕೂಡ ಕಂಡಿದೀವಿ. ಆದ್ರೆ ಆಸ್ಪತ್ರೆಯ ವೆಂಟಿಲೇಟರ್ನಲ್ಲಿ ಉಸಿರಾಟದ ತೊಂದರೆಯಿಂದ ಬಳಲುತ್ತಿದ್ದವರ ಮೇಲೇನೆ ಅಣುಕು ಪ್ರದರ್ಶನ ಮಾಡಿದ್ರೆ ಏನಾಗಬೇಡ? ಹೌದು, ಐಸಿಯುನಲ್ಲಿ ಚಿಕಿತ್ಸೆ ಪಡಿತಾ ಇದ್ದಂಥ 75 ರೋಗಿಗಳ ಆಕ್ಸಿಜನ್ ಅನ್ನು 5 ನಿಮಿಷಗಳ ಕಾಲ ತೆಗೆಯುವ ಮೂಲಕ ಆಸ್ಪತ್ರೆಯ ಮಾಲೀಕ ಕಂ ಡಾಕ್ಟರ್ ಅಣುಕು ಪ್ರಯೋಗ ಮಾಡಿದ್ದಾನೆ. ಇದರಿಂದ ಆತನಿಗೆ ಏನು ತಿಳಿಯಿತೋ ಇಲ್ಲವೋ ಗೊತ್ತಿಲ್ಲ, ಆದರೆ 22 ರೋಗಿಗಳು ಅನ್ಯಾಯವಾಗಿ ಜೀವ ಕಳೆದುಕೊಂಡಿದ್ದಾರೆ. ಇಂಥ ಒಂದು ಅಮಾನವೀಯ ಘಟನೆ ಏಪ್ರಿಲ್ 26 ಬೆಳಗ್ಗೆ 7 ಗಂಟೆಗೆ ಆಗ್ರಾದ ಪರಾಸ್ ಆಸ್ಪತ್ರೆಯಲ್ಲಿ ನಡೆದಿದ್ದು ತಡವಾಗಿ ಬೆಳಕಿಗೆ ಬಂದಿದೆ. ಈ ಘಟನೆಯ ಬಗ್ಗೆ ಸಂಪೂರ್ಣ ತನಿಖೆ ನಡೆಸಬೇಕು ಎಂದು ಆಗ್ರಾದ ಮ್ಯಾಜಿಸ್ಟ್ರೇಟ್ ಅವರು ಸಂಬಂಧಿಸಿದ ಅಧಿಕಾರಿಗಳಿಗೆ ಆದೇಶಿಸಿದ್ದಾರೆ. ಕೊರೋನಾ ಸೋಂಕಿನಿಂದ ಸಾವನ್ನಪ್ಪಿ ತಂದೆ ತಾಯಿಗಳನ್ನು ಕಳೆದುಕೊಂಡು ಅನಾಥರಾದ ಮಕ್ಕಳ ಸ್ಥಿತಿಗತಿಗಳ ಬಗ್ಗೆ ಸುಪ್ರೀಂ ಕೋರ್ಟ್ ಗಮನಹರಿಸಿದೆ. ಕೊರೋನಾದಿಂದ ಹೆತ್ತವರನ್ನು, ಹತ್ತಿರದ ಸಂಬಂಧಿಗಳನ್ನು ಕಳೆದುಕೊಂಡು ನಿರ್ಗತಿಕರಾದ ಮಕ್ಕಳನ್ನು ಮೊದಲು ಗುರುತಿಸುವ ಕಾರ್ಯ ನಡೆಯಬೇಕು, ಜೊತೆಗೆ ಕೂಡಲೇ ಅಂಥ ಮಕ್ಕಳ ರಕ್ಷಣೆ ಕೆಲಸ ಆಗಬೇಕು. ಇನ್ನು ಅನಾಥ ಮಕ್ಕಳ ದತ್ತು ಪಡೆಯುವಿಕೆಯಲ್ಲಿ ನಡೆಯುತ್ತಿರುವ ಅಕ್ರಮಗಳನ್ನು ತಡೆಯಬೇಕು ಅಂತ ಸುಪ್ರೀಂ ಕೋರ್ಟ್ ಕೇಂದ್ರ ಸರ್ಕಾರಕ್ಕೆ ಸೂಚನೆ ನೀಡಿದೆ. ರಾಜ್ಯವನ್ನೇ ಬೆಚ್ಚಿ ಬೆಳೆಸಿದ್ದ ಅನಿವಾಸಿ ಭಾರತೀಯ ಉದ್ಯಮಿ ಉಡುಪಿಯ ಭಾಸ್ಕರ್ ಶೆಟ್ಟಿ ಕೊಲೆ ಪ್ರಕರಣದ ಪ್ರಮುಖ 3 ಅಪರಾಧಿಗಳಿಗೆ ಉಡುಪಿ ಜಿಲ್ಲಾ ನ್ಯಾಯಾಲಯ ಮಂಗಳವಾರ ಜೀವಾವಧಿ ಶಿಕ್ಷೆ ವಿಧಿಸಿ ಮಹತ್ವದ ತೀರ್ಪು ಪ್ರಕಟಿಸಿದೆ. ಕೊಲೆಯಾದ ಭಾಸ್ಕರ್ ಶೆಟ್ಟಿ ಪತ್ನಿ ರಾಜೇಶ್ವರಿ ಶೆಟ್ಟಿ, ಮಗ ನವನೀತ್ ಶೆಟ್ಟಿ, ರಾಜೇಶ್ವರಿ ಸ್ನೇಹಿತ ಜ್ಯೋತಿಷಿ ನಿರಂಜನ ಭಟ್ ಅಪರಾಧಿಗಳು ಅಂತ ಘೋಷಿಸಲಾಗಿದೆ. ಪ್ರಕರಣದಲ್ಲಿ ಸಾಕ್ಷ್ಯನಾಶ ಆರೋಪ ಹೊತ್ತಿದ್ದ ಕಾರು ಚಾಲಕ ರಾಘವೇಂದ್ರನನ್ನು ಖುಲಾಸೆಗೊಳಿಸಲಾಗಿದೆ. ಇನ್ನೋರ್ವ ಸಾಕ್ಷ್ಯನಾಶ ಆರೋಪಿ ನಿರಂಜನ ಭಟ್ ತಂದೆ ಶ್ರೀನಿವಾಸ್ ಭಟ್ ವಿಚಾರಣೆ ಹಂತದಲ್ಲಿ ಅನಾರೋಗ್ಯದಿಂದ ಮೃತಪಟ್ಟಿದ್ದರು. ಪ್ರಾಸಿಕ್ಯೂಷನ್ ಪರವಾಗಿ ವಿಶೇಷ ಸರ್ಕಾರಿ ಅಭಿಯೋಜಕ ಶಾಂತಾರಾಮ್ ಶೆಟ್ಟಿ ವಾದ ಮಂಡಿಸಿದ್ದರು. 2016 ಜುಲೈ 28 ಉಡುಪಿಯ ಇಂದ್ರಾಳಿ ಮನೆಯಲ್ಲಿ ಭಾಸ್ಕರ್ ಶೆಟ್ಟಿಯವರನ್ನು ಕೊಲೆ ಮಾಡಿ ಮೃತದೇಹವನ್ನು ನಂದಳಿಕೆಯಲ್ಲಿರುವ ನಿರಂಜನ ಭಟ್ ಮನೆಯಲ್ಲಿನ ಹೋಮಕುಂಡದಲ್ಲಿ ಹಾಕಿ ಸುಡಲಾಗಿತ್ತು. ಭಾಸ್ಕರ್ ಶೆಟ್ಟಿ ತಾಯಿ ತನ್ನ ಮಗ ನಾಪತ್ತೆಯಾಗಿರುವುದಾಗಿ ಮಣಿಪಾಲ್ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದರು. ತನಿಖೆ ನಡೆಸಿದ ಪೊಲೀಸರಿಗೆ ಈ ಕೊಲೆ ಕೃತ್ಯ ಬಯಲಾಗಿತ್ತು. ಕೊಲೆ ನಡೆದು 5 ಬಳಿಕ ಅಪರಾಧಿಗಳಿಗೆ ಶಿಕ್ಷೆ ವಿಧಿಸಿದಂತಾಗಿದೆ. ಈಗ ವಿಚಿತ್ರ ನೋಡಿ, ಭಾಸ್ಕರ್ ಶೆಟ್ಟಿ ಆಸ್ತಿ ಕೊಲೆ ಮಾಡಿದವರ ಪಾಲಾಗಲಿದೆ. ಹೌದು, ಹಿಂದೂ ಸಕ್ಸೇಷನ್ ಆಕ್ಟ್ ಪ್ರಕಾರ ಒಬ್ಬ ಸತ್ತ ಹಿಂದೂ ವ್ಯಕ್ತಿಯ ಹೆಂಡತಿ ಹಾಗೂ ಮಕ್ಕಳು ಕ್ಲಾಸ್ 1 ವಾರಸುದಾರರು. ಸತ್ತ ಮಗನ ಆಸ್ತಿಯಲ್ಲಿ ತಾಯಿ ಕೂಡ ಕ್ಲಾಸ್ 1 ವಾರಸುದಾರರು. ಈಗ ಭಾಸ್ಕರ್ ಶೆಟ್ಟಿ ಆಸ್ತಿ ಹೆಂಡತಿ, ಮಗ ಹಾಗೂ ತಾಯಿಗೆ ಸಮಾನವಾಗಿ ಹಂಚಿಕೆಯಾಗುತ್ತೆ. ಈ ಕಥೆಯಲ್ಲಿ ಇನ್ನೂ ಒಂದು ಟ್ವಿಸ್ಟ್ ಇದೆ. ಜೀವಾವಧಿ ಶಿಕ್ಷೆಯ ಇತ್ತೀಚಿನ ವ್ಯಾಖ್ಯಾನದ ಪ್ರಕಾರ ಜೀವಾವಧಿ ಶಿಕ್ಷೆಗೊಳಗಾದವರನ್ನು ಜೀವ ಇರುವವರೆಗೂ ಜೈಲಿನಲ್ಲಿ ಇಡಬೇಕು ಅನ್ನೋದು. ಹಾಗಾದ್ರೆ ಆಸ್ತಿ ಸಿಕ್ಕರೂ ಕೂಡ ರಾಜೇಶ್ವರಿ ಮತ್ತು ನವನೀತ್ ಅದನ್ನು ಅನುಭವಿಸುವುದು ದೂರದ ಮಾತೆ. ಮಂಗಳವಾರದಂದು ಸುಮಾರು 1 ಕಾಲ ಪ್ರಪಂಚದ ಪ್ರಮುಖ ಆನ್ಲೈನ್ ಜಾಲತಾಣಗಳು ಇಂಟರ್ನೆಟ್ನಿಂದ ಸಂಪರ್ಕ ಕಳೆದುಕೊಂಡು ಭಾರೀ ಕೌತುಕ ಮತ್ತು ಆತಂಕಕ್ಕೆ ಎಡೆ ಮಾಡಿಕೊಟ್ಟಿತ್ತು. ಅಮೆಜಾನ್, ಕೋರಾ, ಬ್ರಿಟಿಷ್ ಸರ್ಕಾರದ ವೆಬ್ಸೈಟ್, ಪ್ರಮುಖ ಪತ್ರಿಕೆಗಳಾದ ಫೈನಾನ್ಷಿಯಲ್ ಟೈಮ್ಸ್, ದಿ ಗಾರ್ಡಿಯನ್, ದಿ ನ್ಯೂಯಾರ್ಕ್ ಟೈಮ್ಸ್ ಜಾಲತಾಣಗಳು ಕೂಡ ಸಂಪರ್ಕಕ್ಕೆ ಸಿಗುತ್ತಿರಲಿಲ್ಲ. ಕೊನೆಗೆ ಫಾಸ್ಟ್ಲಿ ಎನ್ನುವ ಕ್ಲೌಡ್ ಕಂಪ್ಯೂಟಿಂಗ್ ಸಂಸ್ಥೆ ಇದಕ್ಕೆ ಹೊಣೆಗಾರಿಕೆ ಹೊತ್ತುಕೊಂಡಿತು. ತನ್ನ ಸಿಡಿಎನ್ ನೆಟ್ವರ್ಕ್ನಲ್ಲಿ ತೊಂದರೆಯಿಂದ ಈ ಪ್ರಮಾದವಾಗಿದ್ದು ಅದನ್ನು ಸರಿಪಡಿಸಲಾಗಿದೆ ಅಂತ ಹೇಳಿಕೆ ಕೊಟ್ಟಿತು. ಇಂಟರ್ನೆಟ್ ಸೌಕರ್ಯಗಳನ್ನು ಹೆಚ್ಚಿಸಲು ಫಾಸ್ಟ್ಲಿ ತಂದ ಸಂಸ್ಥೆಗಳು ವಿವಿಧ ದೇಶಗಳಲ್ಲಿ ಸರ್ವರ್ಗಳನ್ನು ಸ್ಥಾಪಿಸುತ್ತವೆ. ಈ ಸರ್ವರ್ಗಳು ಬಂದ್ ಆದರೆ ಸೇವೆ ಒದಗಿಸುವ ಪ್ರದೇಶದಲ್ಲಿ ಇಂಟರ್ನೆಟ್ ಬಂದ್ ಆದಂತೆಯೇ. ಕೊರೋನಾ ಸಂಕಷ್ಟದ ಸಮಯದಲ್ಲಿ ಸರ್ಕಾರದ ವತಿಯಿಂದ ಫಲಾನುಭವಿಗಳಿಗೆ ಬ್ಯಾಂಕ್ ಖಾತೆಗೆ ಜಮೆ ಮಾಡಲಾದ ಹಣವನ್ನು ಯಾವುದೇ ಕಾರಣಕ್ಕೂ ಅವರ ಹಳೆಯ ಸಾಲಕ್ಕೆಂದು ಸರಿದೂಗಿಸಬಾರದು ಅಂತ ಮುಖ್ಯಮಂತ್ರಿ ಯಡಿಯೂರಪ್ಪ ಸಂಬಂಧಿಸಿದ ಬ್ಯಾಂಕ್ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದ್ದಾರೆ. ಮಂಗಳವಾರ ದೀನ್ ದಯಾಳ್ ಅಂತ್ಯೋದಯ ಯೋಜನೆ ರಾಷ್ಟ್ರೀಯ ನಗರ ಜೀವನೋಪಾಯ ಅಭಿಯಾನದಡಿ ನೋಂದಾಯಿಸಿದ ಬೀದಿ ಬದಿ ವ್ಯಾಪಾರಿಗಳಿಗೆ ಕೊರೋನಾ 2ನೇ ಅಲೆಯ ಪರಿಹಾರ ಪ್ಯಾಕೇಜ್ನ 2,000 ರೂಪಾಯಿಗಳ ಸಹಾಯಧನ ವರ್ಗಾವಣೆಗೆ ಚಾಲನೆ ನೀಡಿ ಮಾತನಾಡಿದ ಅವರು, ಈ ಪ್ಯಾಕೇಜ್ನ ಅಡಿ ಬಿಡುಗಡೆ ಮಾಡಿದ
ಮಾಡಿರುವ ಸಹಾಯಧನವನ್ನು ಬೀದಿ ಬದಿ ವ್ಯಾಪಾರಿಗಳ ಯಾವುದೇ ಸಾಲಕ್ಕೆ ಮುರಿದುಕೊಳ್ಳಬಾರದು ಎಂದರು. ಇದೇ ವೇಳೆ ಕೊರೋನಾ ಸಂದರ್ಭದಲ್ಲಿ ಆಶಾ ಕಾರ್ಯಕರ್ತೆಯರ ಸೇವೆಯನ್ನು ಮುಖ್ಯಮಂತ್ರಿಯವರು ಶ್ಲಾಘಿಸಿದ್ದಾರೆ. 2020-21 ಸಾಲಿನಲ್ಲಿ ದ್ವಿತೀಯ ಪಿಯುಸಿ ಅಂತಿಮ ಪರೀಕ್ಷೆಯನ್ನು ರದ್ದು ಮಾಡಿರುವುದರಿಂದ ಎಂಜಿನಿಯರಿಂಗ್ ಸೇರಿದಂತೆ ಎಲ್ಲ ವೃತ್ತಿಪರ ಕೋರ್ಸ್ಗಳ ಪ್ರವೇಶಕ್ಕೆ ಸಾಮಾನ್ಯ ಪ್ರವೇಶ ಪರೀಕ್ಷೆ ಅಂದರೆ ಸಿಇಟಿ ಅಂಕಗಳನ್ನು ಮಾತ್ರ ಪರಿಗಣನೆ ಮಾಡಲು ನಿರ್ಧರಿಸಲಾಗಿದೆ. ಜೊತೆಗೆ ಸಿಇಟಿ ನೀಟ್ ಸೇರಿದಂತೆ ರಾಜ್ಯದಲ್ಲಿ ನಡೆಯುವ ಎಲ್ಲ ವೃತ್ತಿಪರ ಕೋರ್ಸ್ಗಳಿಗೆ ಪಿಯುಸಿ ಅಂಕವನ್ನು ಪರಿಗಣನೆ ಮಾಡದಿರಲು ನಿರ್ಧರಿಸಲಾಗಿದೆ. ಉನ್ನತ ಶಿಕ್ಷಣ ಸಚಿವರೂ ಆದ ಡಿಸಿಎಂ ಡಾಕ್ಟರ್ ಅಶ್ವಥ್ ನಾರಾಯಣ ಅವರು ಈಗಾಗಲೇ ಘೋಷಣೆ ಮಾಡಿರುವಂತೆ ಆಗಸ್ಟ್ 28, 29, 30 ಸಾಮಾನ್ಯ ಪ್ರವೇಶ ಪರೀಕ್ಷೆ ಸಿಇಟಿ ನಡೆಯಲಿದ್ದು ದ್ವಿತೀಯ ಪಿಯುಸಿ ವಿಜ್ಞಾನ ಪಾಸಾದ ಪ್ರತಿ ವಿದ್ಯಾರ್ಥಿಯು ಸಿಇಟಿ ಬರೆಯಲು ಅವಕಾಶವಿದೆ ಎಂದು ತಿಳಿಸಿದರು. ಎಲ್ಲ ಐಚ್ಛಿಕ ವಿಷಯಗಳ ಪರೀಕ್ಷೆ 28 ಮತ್ತು 29 ನಡೆಯಲಿವೆ. ಉಳಿದಂತೆ ಹೊರನಾಡು ಮತ್ತು ಗಡಿನಾಡು ಕನ್ನಡಿಗ ಅಭ್ಯರ್ಥಿಗಳಿಗೆ ಆಗಸ್ಟ್ 30 ಪರೀಕ್ಷೆ ನಡೆಯಲಿದೆ. ಮಾಜಿ ಸಚಿವರು ಮತ್ತು ಹಾನಗಲ್ ಕ್ಷೇತ್ರದ ಬಿಜೆಪಿ ಹಿರಿಯ ಶಾಸಕರೂ ಆಗಿದ್ದ ಸಿಎಂ ಉದಾಸಿ ಅವರು ಮಂಗಳವಾರ ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ನಿಧನರಾದರು. ಅವರಿಗೆ 84 ವಯಸ್ಸಾಗಿತ್ತು. ಮೃತರು ಪತ್ನಿ, ಓರ್ವ ಪುತ್ರ, ಓರ್ವ ಪುತ್ರಿ ಮತ್ತು ಅಪಾರ ಬಂಧು ಬಳಗವನ್ನು ಅಗಲಿದ್ದಾರೆ. ಅಂದಿನ ಮುಖ್ಯಮಂತ್ರಿ ರಾಮಕೃಷ್ಣ ಹೆಗಡೆಯವರ ಸಂಪುಟ ಸೇರಿದಂತೆ 2008 ಬಿಎಸ್ವೈ ಮಂತ್ರಿಮಂಡಲದಲ್ಲಿಯೂ ಸಚಿವರಾಗಿ ಸೇವೆ ಸಲ್ಲಿಸಿದ್ದರು. ಉದಾಸಿಯವರು ಜನತಾ ಪರಿವಾರದ ಹಿರಿಯ ನಾಯಕರೆನಿಸಿದ್ದರು. 6 ಬಾರಿ ಶಾಸಕರಾಗಿದ್ದರು. ಸಿಎಂ ಉದಾಸಿಯವರ ನಿಧನಕ್ಕೆ ಮುಖ್ಯಮಂತ್ರಿ ಯಡಿಯೂರಪ್ಪ ಸೇರಿದಂತೆ ಹಲವಾರು ರಾಜಕೀಯ ಮುಖಂಡರು ಸಂತಾಪ ವ್ಯಕ್ತಪಡಿಸಿದ್ದಾರೆ. ಹಾವೇರಿ ಕ್ಷೇತ್ರದ ಸಂಸದ ಶಿವಕುಮಾರ್ ಉದಾಸಿಯವರು ಮೃತರ ಪುತ್ರರಾಗಿದ್ದಾರೆ. ಇನ್ನಷ್ಟು ಬರವಣಿಗೆಗಳು, ವಿಶೇಷ ಲೇಖನಗಳು ನಿಮಗಾಗಿ ಕಾಯ್ತಾ ಇರ್ತವೆ. ಓದ್ತಿರಲ್ವಾ? ನಮಸ್ಕಾರ.